ಹುಬ್ಬಳ್ಳಿಯ ಕಸಬಾ ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ ಅಲ್ತಾಫ್ ನಗರ ಅನ್ನುವಂಥ ಏರಿಯಾದಲ್ಲಿ ಅಲ್ಲಿ ಅನಧಿಕೃತ ಕಸಾಯಿಖಾನೆಯಲ್ಲಿ ಗೋ ಹತ್ಯೆಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಕಸಾಯಿಖಾನೆಯಲ್ಲಿ ಗೋ ಹತ್ಯೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಆ ವಿಡಿಯೋ ನೋಡಿದರೆ ಗೊತ್ತಾಗತ್ತೆ. ನಮಗೆ ಬಜರಂಗ್ ದಳಕ್ಕೆ ಮಾಹಿತಿ ಬಂದ ತಕ್ಷಣವೇ ನಾವು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನೀವೇನಾದರೂ ಇವರ ಮೇಲೆ ಸೂಕ್ತ ಕ್ರಮ ತಗೊಳ್ಳದೇ ಇದ್ದರೆ ಮುಂದೆ ಬರುವಂಥ ದಿನದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ್ ದಳ ಎಲ್ಲಿ ಇಲ್ಲಿಗಲ್ಲಿ ಕಸಾಯಿಖಾನೆಗಳಿದ್ದಾವೆ ಅದರ ಮೇಲೆ ದಾಳಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನು ಆ ಕಸಾಯಿಖಾನೆಗಳಲ್ಲಿ ಚಿಕ್ಕ ಮಕ್ಕಳು 8 ವರ್ಷ 10 ವರ್ಷ ಇರತಕ್ಕಂಥ ಮಕ್ಕಳನ್ನು ಆ ಗೋ ಹತ್ಯೆ ಮಾಡೋದರಲ್ಲಿ ನಿರತರಾಗಿದ್ದಾರೆ. ಎಲ್ಲಿದೆ ಕಾನೂನು? ಧಾರವಾಡ ಮಕ್ಕಳ ಕಲ್ಯಾಣ ಅಧಿಕಾರಿಗಳು ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ಈ ರೀತಿ ವಿಡಿಯೋದಲ್ಲಿ ಮಕ್ಕಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ, ಸಾಕಷ್ಟು ವರ್ಷಗಳಿಂದ ಆ ಕಸಾಯಿಖಾನೆ ಇದೆ. ಕಸಬಾ ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರು ಏನು ಮಾಡ್ತಾಯಿದ್ರು? ನೀವು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲವಾ ಗೋ ಹತ್ಯೆ ಆಗ್ತಾ ಇರೋದು? ಕರ್ನಾಟಕ ಸರ್ಕಾರ ಗೋ ಹತ್ಯೆ ಪ್ರತಿಬಂಧಕ ಮಾಡಿದೆ, ಗೋ ಹತ್ಯೆ ನಿಷೇಧ ಮಾಡಿದೆ. ಗೋ ಹತ್ಯೆ ನಿಷೇಧ ಮಾಡಿದಾಗೂ ಕೂಡ ಈ ರೀತಿ ರಾಜಾರೋಷವಾಗಿ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಅವರು ಇರ್ಬೋದು ಹಾಗೂ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು, ನೀವೆಲ್ಲ ಕಟ್ಟರ್ ಫೇಲವರಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ಕರ್ನಾಟಕ ಸರ್ಕಾರ, ಹಿಂದೂಗಳಿಗೋಸ್ಕರ ನೀವು ಇರುವಂಥ ಸರ್ಕಾರ, ಹಾಗೂ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಂದ್ರ ಮಿನಿಸ್ಟರ್ ಇದ್ದಾರೆ, ಮಾಜಿ ಸಿ ಎಂ ಇದ್ದಾರೆ, ನಿಮ್ಮ ಏರಿಯಾದಲ್ಲೇ ನಿಮ್ಮ ಒಂದು ಧಾರವಾಡ ಜಿಲ್ಲೆಯಲ್ಲೇ ಹುಬ್ಬಳ್ಳಿ ಮಹಾನಗರದಲ್ಲೇ ಈ ರೀತಿ ಗೋ ಹತ್ಯೆ ನಡೀತಾ ಇರೋದು ವಿಪರ್ಯಾಸ ಆಗಿದೆ. ನಾವು ಇನ್ನು ಸುಮ್ಮನೆ ಕೊಡುವಂಥ ಸಂದರ್ಭ ಇಲ್ಲ. ಇನ್ನು ಬರುವಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ್ ದಳ ಕಮಿಷನರ್ ಅವರಿಗೆ ನಾವು ಹೇಳಿದ್ದೇವೆ, ಒಂದು ವಾರ ಗಡುವು ಕೊಟ್ಟಿದ್ದೇವೆ. ಅಕಸ್ಮಾತ್ ನೀವು ನಿಲ್ಲಿಸ್ತೇ ಇದ್ದರೆ ಬಜರಂಗ್ ದಳ ನೇರವಾಗಿ ಆ ಕಸಾಯಿಖಾನೆಗಳ ಮೇಲೆ ದಾಳಿ ಮಾಡಿ ನಾವು ನಿಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳೋದೇನೆಂದರೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಅನಧಿಕೃತ ಏನು ಕಸಾಯಿಖಾನೆಗಳಿದ್ದಾವೆ ಅವುಗಳನ್ನು ಬಂದ್ ಮಾಡಬೇಕಂತ ನಾನು ಹೇಳ್ತಾ ಇದ್ದೆ. ರಾಜ್ಯ ಸರ್ಕಾರವು ಗೋ ಹತ್ಯೆ ನಿಷೇಧ ಜಾರಿ ಮಾಡಿದೆ, ಕಾನೂನಾತ್ಮಕವಾಗಿ ಜಾರಿ ಮಾಡಿದೆ. ಆದರೂ ಕೂಡ ಇವತ್ತಿಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ನಿರಂತರವಾಗಿ ಒಂದು ಗೋ ಹತ್ಯೆ ನಡೀತಾ ಇದೆ ಕಸಾಯಿಖಾನೆಯಲ್ಲಿ. ಈ ಒಂದು ಗೋ ಹತ್ಯೆ ಒಂದು ಕಾಣ್ತಾ ಇದೆ, ರಾಜ್ಯ ಸರ್ಕಾರ ಕಾಣ್ತಾ ಇದೆ ಏನು ಗೊತ್ತಿಲ್ಲ, ಏನು ಕಣ್ಣಿದ್ದು ಕುರುಡಾಗಿ ಇದು ಮಾಡ್ತಾ ಇದೆಯೋ ಏನು ಗೊತ್ತಿಲ್ಲ. ಏನು ವೋಟ್ ಬ್ಯಾಂಕಿಗಾಗಿ ನೀವು ಹಿಂದುತ್ವ ಓಟ್ ಸಲುವಾಗಿ ನೀವು ಏನಾದ್ರೂ ಗೋ ಹತ್ಯೆ ನಿಷೇಧ ಮಾಡ್ತೀವಿ ಅಂತೇಳಿ